ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ ನಾನು ಆಶಿಕ್ ಮುಲ್ಕಿ ಹಿನ್ನೋಟ ಮುನ್ನೋಟಗಳೊಂದಿಗೆ ಇವತ್ತು ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ ಈ ಕ್ಷೇತ್ರದ ಜನರ ಜನ ಮನ ಮತ ಏನು ಅನ್ನೋದನ್ನ ಬನ್ನಿ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬೆಣ್ಣಿನಗರಿ ದಾವಣಗೆರೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಾಜ್ಯದ ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪರಿಂದಾಗಿ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಲ್ಪಸಂಖ್ಯಾತರ ಹೆಚ್ಚಿರುವಂತ ಕ್ಷೇತ್ರ ಇದು ಲಿಂಗಾಯತ ಸಮುದಾಯ ಇಲ್ಲಿನ ಫಲಿತಾಂಶದ ಮೇಲೆ ಪ್ರಭಾವ ಬೀರಬಲ್ಲ ತಾಕತ್ತು ಹೊಂದಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 204,442 ಮತದಾರರಿದ್ದಾರೆ ಈ ಪೈಕಿ ಪುರುಷರು 101,874 ಹಾಗೂ ಮಹಿಳೆಯರು 102,533 ಜನ ಇದ್ದಾರೆ ಅಲ್ಪಸಂಖ್ಯಾತರ ಹೆಚ್ಚಿರುವಂತ ಕ್ಷೇತ್ರ ಇದಾಗಿದ್ದು ಬರೋಬ್ಬರಿ 80,000 ಅಧಿಕ ಮತ ಇಲ್ಲಿ ಮುಸ್ಲಿಮರದ್ದಿದೆ ಎರಡನೆಯದಾಗಿ ಲಿಂಗಾಯತರಿತ್ತು 46,000 ಮತಗಳು ಲಿಂಗಾಯತ ಸಮುದಾಯಕ್ಕಿದೆ ಇದರ ಹೊರತಾಗಿ ದಲಿತರು ಕುರುಬರು ಮರಾಠರು ಕೂಡ ಅಲ್ಪ ಪ್ರಮಾಣದಲ್ಲಿದ್ದಾರೆ ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಂದು ನೋಡದಾದ್ರೆ ಕಾಂಗ್ರೆಸ್ನಿಂದಲೇ ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ನೀಡಬೇಕು ಎಂಬ ಕೂಗಿದ್ದರು ಕಾಂಗ್ರೆಸ್ ಹೈಕಮಾಂಡ್ ಶಾಮನೂರು ಶಿವಶಂಕರಪ್ಪ ಅವರನ್ನ ಬಿಟ್ಟು ಮತ್ತೊಬ್ಬ ಅಭ್ಯರ್ಥಿಗೆ ಮಣೆ ಹಾಕುವಂತದ್ದು ಅನುಮಾನ ಅಂತ ಹೇಳಲಾಗ್ತದೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿಗಳು ಕ್ಯೂ ನಿಂತಿದ್ದು ಕಳೆದ ಬಾರಿ ಸೋತಿದ್ದಂತ ಯಶವಂತ ರಾವ್ ಜಾಧವ್ ಈ ಬಾರಿಯ ಟಿಕೆಟ್ಗೆ ಲಾಭಿಯನ್ನ ಮುಂದುವರೆಸಿದ್ದಾರೆ ಇದರ ಜೊತೆಗೆ ಬಿಜೆ ಅಜಯ್ ಕುಮಾರ್ ಹಾಗೂ ಶ್ರೀನಿವಾಸ್ ದಾಸಕರಿಯಪ್ಪ ಎಂಬುವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಯಾವುದೇ ನೆಲೆ ಇಲ್ಲ ಆದರೆ ಎಸ್ಡಿಪಿಐ ಈ ಬಾರಿ ಸ್ಪರ್ಧಿಸಲಿದ್ದು ಇಸ್ಮಾಯಿಲ್ ಜುಬಿ ಕಣಕ್ಕಿಳಿಯಲಿದ್ದಾರೆ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಅಂತ ನೋಡೋದಾದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಂದಿರುವಂತಹ ಅನುದಾನದಿಂದ ಅಭಿವೃದ್ಧಿ ಕಾರ್ಯ ಆಗಿದೆ 500 ಕೋಟಿಗೂ ಹೆಚ್ಚಿನ ಕೆಲಸ ಕಾರ್ಯಗಳಿಗೆ ಕ್ಷೇತ್ರದಲ್ಲಿ ಚಾಲನೆ ಸಿಕ್ಕಿದೆ ವಸತಿ ಯೋಜನೆ ಅಡಿಯಲ್ಲಿ ಎಸ್ಸಿ ಅಂಡ್ ಎಸ್ಟಿ ಕಾರ್ಮಿಕರಿಗೆ ಮನೆ ಮಂಜೂರು ಮಾಡಲಾಗಿದೆ ಕೊರೋನಾ ಸಮಯದಲ್ಲಿ ಬಡವರಿಗೆ ಹಿಂದುಳಿದ ಜನಾಂಗಕ್ಕೆ ಕಿಟ್ ವಿತರಿಸಲಾಗಿದೆ ಆದರೆ ಅಲ್ಪಸಂಖ್ಯಾತ ಮತಗಟ್ಟೆಗಳನ್ನು ಮತ್ತಷ್ಟು ಭದ್ರ ಮಾಡಿಕೊಳ್ಳಬೇಕು ಎಸ್ಡಿಪಿಐ ಪಕ್ಷದ ಕಡೆಗೆ ಅಲ್ಪಸಂಖ್ಯಾತ ಮತಗಳು ವಾಲದಂತೆ ನೋಡಿಕೊಳ್ಳಬೇಕು ಕಳೆದ ಬಾರಿ ನೀಡಿದಂತ ಭರವಸೆಗಳಿಗೆ ಕೊನೆಯ ಕ್ಷಣದಲ್ಲಾದರೂ ಚಾಲನೆ ನೀಡಬೇಕು ಕ್ಷೇತ್ರದಲ್ಲಿ ಕುಡಿಯುವಂತ ನೀರು ಪೂರೈಕೆ ತೆಗೆದುಕೊಂಡಿರುವಂತಹ ಕಾಮಗಾರಿ ಪೂರ್ಣಗೊಳಿಸಬೇಕು ಹಾಗೆ ಅಗಲೀಕರಣದ ಹೆಸರಿನಲ್ಲಿ ಅಧ್ವಾನಗೊಂಡಿರುವಂತಹ ರಸ್ತೆಗಳನ್ನು ಸರಿಪಡಿಸುವಂತದ್ದು ಸವಾಲೇ ಸರಿ ಕೊಳಗೇರಿ ಪ್ರದೇಶದಲ್ಲಿ ವಾಸ ಮಾಡುವಂತಹ ಮುಸ್ಲಿಮರಿಗೆ ಶಾಶ್ವತ ಸೂರು ಒದಗಿಸಬೇಕು ನಗರದ ಮಂಡಕ್ಕಿ ಬಟ್ಟಿಯನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು ಮಂಡಕ್ಕಿ ಬಟ್ಟಿ ಕಾರ್ಮಿಕರಿಗೆ ಸೊಸೈಟಿ ಹಾಗೂ ಆರೋಗ್ಯ ಕೇಂದ್ರಗಳನ್ನ ತೆರೆಯಬೇಕು ಬರಗಾಲದಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸಬೇಕು ಕ್ಷೇತ್ರಕ್ಕೆ ಕನಿಷ್ಠ ಒಂದು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತೆರಬೇಕೆಂಬ ಬೇಡಿಕೆ ಇದೆ ಇವತ್ತು ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದೀನಿ ಬೆಣ್ಣೆ ನಗರಿ ಅಂತಾನೆ ತುಂಬಾ ಫೇಮಸ್ ದಾವಣಗೆರೆ ಆ ದಾವಣಗೆರೆಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ಮಾತೇನು ಜನರಿಗೆ ಏನೆಲ್ಲ ಹೇಳಬೇಕು ಅನ್ನೋದಕ್ಕೆ ಕಿವಿಯಾಗೋಣ ಆದರೆ ಅದಕ್ಕೂ ಮೊದಲು ದಾವಣಗೆರೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಒಂದು ಬೆಣ್ಣೆ ದೋಸೆ ತಿನ್ಕೊಂಡು ಇವತ್ತಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಮನ ಮತ ಕಾರ್ಯಕ್ರಮವನ್ನು ನೋಡ್ತಾ ಹೋಗೋಣ ಬಿಸಿ ಬಿಸಿಯಾಗಿರೋ ದಾವಣಗೆರೆ ಬೆಣ್ಣೆ ದೋಸೆ ಬಂದಿದೆ ಜೊತೆಗೆ ಇಲ್ಲಿಬ್ರು ಹಿರಿಯರು ಇದ್ದಾರೆ ಇವರಿಲ್ಲಿ ಲೋಕಲ್ಸು ಅವ್ರ ಜೊತೆಗೆ ನನ್ನ ಏನು ಬೆಣ್ಣೆ ದೋಸೆ ತಿಂತಾ ತಿಂತಾ ಅವ್ರ ಜೊತೆಗೆ ರಾಜಕೀಯನೂ ಮಾತಾಡ್ತಾ ಅವ್ರ ಕಷ್ಟ ಸುಖಗಳನ್ನ ಕೇಳ್ತಾ ಹೇಗಿದೆ ಸರ್ ದಿನ ಬರ್ತೀರಾ ಇಲ್ಲಿ ಬರ್ತಾನೆ ಇರ್ತೀವಿ ನಾವು ಇಲ್ಲಿ ಇದೇ ಬೆಸ್ಟ್ ಹೋಟ್ಲು ಬೆಣ್ಣೆ ದೋಸೆ ತಿನ್ನಕ್ಕೆ ವಾರಕ್ಕೊಂದಿನಾರ ಬರ್ತೀವಿ ತಿನ್ನಕ್ಕೆ ಮತ್ತೆ ನೀವು ಇಡೀ ರಾಜಕೀಯ ಕೇಳಿದ್ರಿ ಏನು ಅಂತ ಮುಖ್ಯ ರಾಜಕೀಯ ಆಗೋಗ್ಬಿಟ್ಟಿದೆ ಹಾಗಾಗಿದೆ ಎಲೆಕ್ಷನ್ ಟೈಮ್ ಅಲ್ಲ ಈಗ ಇಲ್ಲಿ ಹಿಂದೆ ಲಾಸ್ಟ್ 5 ಇಯರ್ಸ್ ಬ್ಯಾಕೇ ಎಲ್ಲ ಸಿಸಿ ರೋಡ್ಗಳು ಸ್ಟ್ರೀಟ್ ಲೈಟು ವಾಟರ್ ಸಪ್ಲೈ ಎಲ್ಲ ಭಾಳ ಚೆನ್ನಾಗಾಗಿದೆ ಆ್ಯಕ್ಚುಲಿ ಡೆವಲಪ್ಮೆಂಟ್ ವೈಸು ಈ 5 ವರ್ಷದ ಹಿಂದೆನೆ ಆಗಿತ್ತು ಈ 5 ವರ್ಷದಲ್ಲಿ ಏನಂತ ಚೇಂಜ್ ಕಾಣ್ತಾ ಇಲ್ಲ ನಮಗೆ ಪ್ರೀವಿಯಸ್ ಏನು ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿದ್ರು ಅವ್ರ ಪೀರಿಯಡಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಯಿತು ಎಸ್ ಎಸ್ ಮಲ್ಲಿಕಾರ್ಜುನ ಶಾಮನೂರು ಶಿವಶಂಕರಪ್ಪರ ಮಗ ಮಲ್ಲಿಕಾರ್ಜುನ ಮಿನಿಸ್ಟರ್ ಆದಾಗ ಒಳ್ಳೆ ಅಭಿವೃದ್ಧಿ ಕೆಲಸ ಅಂತ ಮಾಡಿದ್ದಾರೆ ಹುಟ್ಟಿದಾಗಿಂದನು ಶಾಮನೂರು ಶಿವಶಂಕರ ಬಂದರೆ ನಮಗೆ ಅನುಕೂಲ ಚಿರಪರಿಚಿತ ಅನುಕೂಲ ಬೇಕಾದ ಕಾಸ್ಟ್ಲಿ ಏನು ಸಂಬಂಧ ಇಲ್ಲ ನಮಗೆ
ಅಂಥ ವ್ಯಕ್ತಿ ಬೇಕು, ಡೆವಲಪ್ಮೆಂಟ್ ಅಂದರೆ ಅಂಥ ವ್ಯಕ್ತಿನೇ ಬೇಕು. ಅವ್ರ ಫ್ಯಾಮಿಲಿ ವೈಸ್ ಮುಂದೆ ನೆಕ್ಸ್ಟ್ ಜನರೇಷನ್ ಎಸ್ ಎಸ್ ಮಲ್ಲಿಕಾರ್ಜುನ ಅಣ್ಣವ್ರು ಬಂದಿದ್ದಾರೆ, ಅವರಂತೂ ಯೂತ್ಸಿಗೆ ಭಾಳ ಐಕಾನ್ ಅವ್ರಿಗೆ. ಆಮೇಲೆ ಮೋರ್ ಓವರ್ ಇಲ್ಲಿ ದಾವಣಗೆರೆ ಅಭಿವೃದ್ಧಿ ಆಗ ಕಾರಣ ಶಾಮನ ಶಿವಶಂಕರ ಪಾಂಡ್ ಫ್ಯಾಮಿಲಿ ಅಂತ ಹೇಳ್ಬೋದು ನಾವು 100%. ಸರ್, ಒಂದೇ ಮಾತು ಹೇಳ್ತೀನಿ ನಿಮಗೆ, ಏನಿದ್ರು ಡೆವಲಪ್ಮೆಂಟ್ ಅಂದರೆ ಶಾಮನ ಶಿವಶಂಕರ ಪಾಂಡ್ ಇಷ್ಟೇ. ರಸ್ತೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಕಾಂಕ್ರೀಟ್ ರೋಡ್ಸ್ ಇದೆ. ಎಲ್ಲಿದೆ ರೀ, ನಾವು ಬರೋದ್ರ ರಸ್ತೆಯಲ್ಲಿ ಎಲ್ಲ ಕಡೆಯೂ ಒಳ್ಳೆಯ ರಸ್ತೆಗಳಿದೆ. ದಾವಣಗೆರೆ ಬಂದರೆ ಶಾಮನ ಶಿವಶಂಕರ ಅವರು ಮಾಡಿಸಿರೋದಪ್ಪ ಅಂತ ಹೇಳ್ತಾರೆ ಎಲ್ಲ ಕಡೆ ಜನ. ಇನ್ನೊಂದು ಮಾತಂತಾರೆ ದಾವಣಗೆರೆ ಅಂದರೆ ಶಾಮನ ಶಿವಶಂಕರ. ಬೆಣ್ಣೆ ದೋಸೆ ತಿನ್ನಿ, ಎಂಜಾಯ್ ಮಾಡಿ. ಇದಿಷ್ಟು ಏನು ಇಲ್ಲಿಗೆ ಮಾತಾಡ್ತಾ ಅಲ್ಲಿ ಲೋಕಲ್ ಇಟ್ಸ್ ಅಂದರೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋ, ಒಂದು ಮತ್ತಷ್ಟು ಎಕ್ಸ್ಪ್ಲೋರ್ ಮಾಡೋಣ, ಮತ್ತಷ್ಟು ಮಾತಾಡೋಣ. ಇಲ್ಲಿನ ಜನರ ಅಸಲಿ ಸಮಸ್ಯೆ ಏನು, ಜನರಿಗೆ ಶಾಮನೂರು ಶಿವಶಂಕರ ಬಗ್ಗೆ ಯಾವ ರೀತಿಯಾಗಿರುವಂಥ ಅಭಿಪ್ರಾಯ ಇದೆ ಅನ್ನೋದೆಲ್ಲನೂ ಕೂಡ ನಾವು ಮುಂದಕ್ಕೆ ನೋಡ್ತಾ ತಿಳ್ಕೊಳ್ತಾ ಹೋಗೋಣ. ಅಲ್ಲಿಂದ ಇಲ್ಲಿವರೆಗೂ ಎರಡು ಭಾಗ ಆದವು, ಉತ್ತರ ಮತ್ತು ದಕ್ಷಿಣ ಅಂಥೇಳಿ. ಆದರೂ ಕೂಡ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಆ ಕಡೆ ಜಾಸ್ತಿ ಕೆಲಸ ಸ್ಮಾರ್ಟ್ ಸಿಟಿ ಆ ಕಡೆಗಾಯಿತು ಹೊರತು ಈ ಕಡೆ ಸ್ಲಮ್ ಸಿಟಿನೇ ಉಳಿತು. ಉತ್ತರದಲ್ಲಿ ಜಾಸ್ತಿ ಕೆಲಸ ಆಗಿದೆ, ಈ ಕಡೆ ಆಗಿಲ್ಲ. ಅದು ಎಲ್ಲರಿಗೂ ಕಂಡಿದ್ದ ವಿಷಯ ಎಲ್ಲರಿಗೂ ಕಂಡುಬರುತ್ತೆ. ಆ ಸವಲತ್ತುಗಳನ್ನು ಅಲ್ಲಿ ಏನಿದೆ ಈ ಕಡೆ ನಮಗೆ ಸವಲತ್ತು ಸಿಗಲಿಲ್ಲ. ಇವತ್ತಿಲ್ಲಿ ಈ ವರ್ಷ ಇಲ್ಲ, ಮತ್ತೆ ಮುಂದಿನ ವರ್ಷಕ್ಕೆ ನಾವು ಮಾಡ್ತೀವಿ, ಮತ್ತೆ 5 ವರ್ಷಕ್ಕೆ ಮಾಡ್ತೀವಿ ಅಂತೇಳಿ ಸ್ವತಃ 4-5 ಬಾರಿ ತಂದೆಗೂ ಮಕ್ಕಳಿಗೂ ಆ ಎಸ್ ಎಸ್ ಮಲ್ಲಿಕಾರ್ಜುನಿಗೂ ಗೆದ್ದು ಕಳಿಸಿದ್ವಿ. ಅವರು ಮಿನಿಸ್ಟರ್ ಕೂಡ ಆದರು, ಶಂಕರಪ್ಪನೂ ಕೂಡ ಮಿನಿಸ್ಟರ್ ಆದರೂ ಕೂಡ ನಮ್ಮ ಭಾಗದಲ್ಲೇ ಆ ಸೌಲಭ್ಯಗಳನ್ನು ಸಿಗಲಿಲ್ಲ, ಆ ಸೌಲಭ್ಯಗಳನ್ನು ಇಂಪ್ರೂವ್ನೇ ಆಗಿಲ್ಲ. ಆದ ಕಾರಣ ನಾವು ನಮ್ಮ ಜಿಲ್ಲೆಯಲ್ಲಿ ಬಹುಸಂಖ್ಯಾದಲ್ಲಿ ಓಟ್ ಇಲ್ಲಿ ಇದ್ದರೂ ನಮಗೆ ಯಾವ ಥರದ ರಾಜಕೀಯ ತಾಕತ್ತು ಕೊಟ್ಟಿಲ್ಲ, ಅವರು ಇಲ್ಲಿ ಇಂಪ್ರೂವ್ ಮಾಡಿಲ್ಲ. ನಮ್ಮ ಇಲ್ಲೂವರೆಗೂ ಯಾವ ಪಕ್ಷಗಳು ಕಾಂಗ್ರೆಸ್ ಪಕ್ಷದವರು ಇಲ್ಲಿ MLA ಟೀಟು ಕೊಟ್ಟಿಲ್ಲ. ಆದ ಕಾರಣ ನಮಗೆ ಈ ಸರಿ ಈ ಭಾಗದಲ್ಲಿ ನಾವು SDP ಪಕ್ಷದಿಂದ ಇಸ್ಮಾಯಿಲ್ ಜಬೀವುಲ್ಲಾಗೆ ಘೋಷಣೆ ಮಾಡಿದ್ದಾರೆ. ಈ ಭಾಗದ ಎಲ್ಲ ಮುಸ್ಲಿಂ ಜನ ಭಾಳ ಬೆಂಬಲ ನೀಡ್ತಾ ಇದ್ದಾರೆ. ಈ ಸಲ ಮುಸ್ಲಿಂ ಪ್ರತಿನಿಧಿ ಗೆಲ್ಲಿಸಬೇಕು ಅಂತೇಳಿ ಜನ ಅಭಿಪ್ರಾಯ ಇದೆ. ಯಾವುದೇ ಒಂದು ಬೇಸಿಕ್ ನೀಡ್ ಅಂತ ಹೇಳ್ತಾರೆ, ಬೇಸಿಕ್ ನೀಡ್ಸ್ ಕೂಡ ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ಇಲ್ಲಿ ಇದು ನಾಯಿ ಕಚ್ಚಿರೋದ್ರಿಂದ 9-10 ಕೇಸಸ್ಗಳಾಗಿದ್ದಾವೆ. ಯಾವೊಬ್ಬ ಒಂದು MLA ಬಂದು ಕೇಳಿಲ್ಲ, ಯಾವೊಬ್ಬ MP ಬಂದು ಇಲ್ಲಿ ಮಾತಾಡಿಸಿಲ್ಲ. ಯಾಕೆ ಬಡವ್ರ ಜನ ಅಂತಂದೇಳಿದ್ರೆ ಅವ್ರು ಸಾಯಕ್ಕಂತೇಳಿ ಹುಟ್ಟಿರೋಂಥದ್ದು, ಅವ್ರಿಗೆ ಕೇಳೋಂಥವ್ರು ಯಾರು ಇಲ್ವಾ? ಓಟ್ ಇವಾಗ ಎಲೆಕ್ಷನ್ ಹತ್ರ ಇದ್ದಿದ್ದಾಗ ಇಲ್ಲೇನೋ ಒಂದು ಗುಂಡಿ ತೋಡ್ತಾರೆ, ಆ ಎಲೆಕ್ಷನ್ ಮುಗಿದ ತಕ್ಷಣ ಆ ಗುಂಡಿನೂ ಮುಚ್ಚೋದಿಲ್ಲ, ಗೊತ್ತಾಯ್ತಾ? ಆ ರೀತಿ ರಸ್ತೆಗಳನ್ನು ತೋಡ್ಬಿಟ್ಟು ಹೋಗ್ತಾರೆ ವಿನಃ, ಅವ್ರು ಸ್ಮಶಾನ ಮಾಡ್ತಿದ್ದಾರೆ ವಿನಃ, ಉದ್ಧಾರ ಮಾಡೋಂಥ ಕೆಲಸ ಇದುವರೆಗೂ ಯಾವುದೂ ಆಗಿಲ್ಲ. ಯಾಕೆ ಶಾಮನೂರು ಅವರಿಗೆ ಕೇಳೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿವಸ ಇದು ಮಾಡಿದಾರೆ. 20,000 ಓಟು ಉತ್ತರದ ಕಡೆಗೆ ಇದು ಡಿವೈಡ್ ಮಾಡಾಕಿದ್ದಾರೆ. ಅದೇ ರೀತಿ ಉತ್ತರದ 20,000 ಓಟು ಈ ಕಡೆ ಬಂದಿದೆ, ಆ ಕಡೆ ಬಂದ್ಬಿಟ್ಟು ಆ ಕಡೆ ನಿಂತರೆ BJP ಬರೋದು, ಈ ಕಡೆ ನಿಂತರೆ ಕಾಂಗ್ರೆಸ್ ಬರೋದು ಅನ್ನೋ ರೀತಿಯಲ್ಲಿ ಮೈತ್ರಿ ಸರ್ಕಾರದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಇಲ್ಲಿರೋರು ಮುಟ್ಟಾಳ್ರಲ್ಲ, ಗೊತ್ತಾಯ್ತಾ? ಇಷ್ಟು ದಿವಸ ಏನಂದ್ರೆ ಮೂರ್ಖರನ್ನ ಆಗಿಸಿದ್ದಾರೆ, ಇನ್ಮೇಲೆ ಬಂದ್ಬಿಟ್ಟು ಇಲ್ಲಿರೋ ಜನ ಮೂರ್ಖರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. 100% ಬದಲಾವಣೆ ಬೇಕೇ ಬೇಕು ಸರ್. ಇದಕ್ಕೆ ಪರ್ಯಾಯ ಅಂತಂದ್ರೆ 100% ಪರ್ಯಾಯ ಅಂತಂದ್ರೆ SDPI ಮಾತ್ರ. ಯಾಕಂದ್ರೆ SDPI ಅವ್ರು ಭರವಸೆ ಕೊಟ್ಟಿಲ್ಲ, ಅವ್ರು ಕೆಲಸ ಮಾಡಿದಾರೆ ಜನರ ದುಡ್ಡಿಂದ, ಜನರಿಗೆ ಸವಲತ್ತು ಮಾಡ್ಕೊಡ್ರಿ ಅಂತೇಳಿ ಹೇಳ್ತಿರೋದು. ಯಾರು ಬಂದ್ಬಿಟ್ಟು ಅಪ್ಪಂದು ತಾತಂದು ದುಡ್ಡು ತಗೊಂಬಂದು ಕೊಡ್ರಪ್ಪ ಇಲ್ಲಿ ಅಂತೇಳಿ ಹೇಳ್ತಾ ಇಲ್ಲ. 25 ವರ್ಷದಿಂದ ನೆಕ್ಸ್ಟ್ ಮಾಡ್ತೀವಿ ಅಂತ ಇದೇ ಥರ ಹೇಳ್ಕೊಂತ ಬಂದು ಹೋದ ಎಲೆಕ್ಷನ್ನಲ್ಲಿ ಮುಂದೆ ಬರೋ 2ನೇ ತಾರೀಕಿಗೆ 300 ತಿಂಗಳ 2ನೇ ತಾರೀಕಿಗೆ 29 ನಿವೇಶನ 270,000 ರೂಪಾಯಿ ನಿಮಗೆ ಕೊಟ್ಟು ಇಲ್ಲಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ 5 ವರ್ಷ ಹೋಗೇವತ್ತು ಇಲ್ಲಿವರೆಗೆ ನಮಗೇನು ಕಾಜಿ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಆಸ್ಪತ್ರೆ ಸಮಸ್ಯೆ ಇಲ್ಲ. ಇಲ್ಲಿಂದ ರೇಷನ್ ಕಾರ್ಡ್ ಏನಾದ್ರು ಮಾಡಿಸ್ಬೇಕಂದ್ರೆ ಮತ್ತೆ 50 ರೂಪಾಯಿ ಆಟೋಗೆ ಕೊಟ್ಟು ಹೋಗಿ ಬರಬೇಕು. ಇದೇ ಥರ ನಮ್ಗೆ ಯಾವುದು ಸೌಲಭ್ಯನೇ ಮಾಡಿಲ್ಲ ಶಾಮನೂರು ಶಿವಶಂಕರಪ್ಪನವರು. ಅವ್ರಿಗೆ ದುಡ್ಡು ಭಾಳ ಇದ್ದಾವೆ, ಅವ್ರು ಬೇಕಾದಂಗಿದ್ದಾರೆ, ಅವ್ರಿಗೇನು ಕಮ್ಮಿ ಇಲ್ಲ. ಅವ್ರು ಇದು ಮಾಡ್ಬೇಕು ಏನಿಲ್ಲ, ನಾವು ಒಂದು ಕಡ್ಡಿಪಟ್ಟಣ ತೆಗೆದ್ರೆ ನಮ್ಮ ತರಗತಿಯಾಗ ಮಾಡೋದವ್ರು, ಅವ್ರೇನು ಕೈಲಿ ಹಾಕಿ ಏನು ಮಾಡಲ್ಲ. ಸರ್ಕಾರದವ್ರು ಏನು ಅವ್ರು ಅದು ಮಾಡಿದ್ವಿ ನಾವು ಇದು ಮಾಡಿದ್ವಿ ಏನು ಮಾಡ್ತಾರೆ ಅವ್ರು, ಏನು ದುಡ್ಡು ಹಾಕಿ ಮಾಡಲ್ಲ ನಮಗೆ, ನಮ್ಮ ದುಡ್ಡಿಂದ ಅವ್ರು ಮಾಡ್ತಾರೆ ಸರ್. ಇವತ್ತು ಶಾಲಾ ಕಾಲೇಜುಗಳು ಅತಿ ಹೆಚ್ಚಿನ ಬಡವರು ಕೊಡಬಡವರು ಮಧ್ಯಮ ಅಲ್ಪಸಂಖ್ಯಾತ ಇರತಕ್ಕಂಥ ಏರಿಯಾದಲ್ಲಿ ಸರ್ಕಾರಿ ಶಾಲೆಗಳನ್ನ
ಪ್ರಪ್ರಥಮವಾಗಿ ಮೇಲ್ದರ್ಜೆಗೆ ಏರಿಸೋದ್ರ ಮುಖಾಂತರ ಹೊಸ ಕಟ್ಟಡಗಳು ಹೊಸ ಕೊಠಡಿಗಳು ಮಾಡೋದ್ರ ಮುಖಾಂತರ ಇವತ್ತು ಮಾಡಿದರು. ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲೂ ಸಿಮೆಂಟ್ ರಸ್ತೆಗಳನ್ನು ಮಾಡಿದ್ದಾರೆ, ಉತ್ತಮವಾದ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ನಾವೇನಾರು ಆ ದಾವಣಗೆರೆ ಹೋದ್ರೆ ಹಿಂದೆ 20 ವರ್ಷದ ಹಿಂದೆ ನೋಡಿದಂಥ ದಕ್ಷಿಣ ಕ್ಷೇತ್ರನೇ ಬೇರೆ, ಇವತ್ತು ಕಾಣುವಂಥ ದಕ್ಷಿಣ ಕ್ಷೇತ್ರನೇ ಬೇರೆ. ಆ ಒಂದು ದಿಟ್ಟಿನಲ್ಲಿ ಶ್ಯಾಮ್ದೋ ಶಿವಶಂಕರಪ್ಪರು ಇವತ್ತು ಕೆಲಸ ಮಾಡಿದ್ದಾರೆ. ಅವರೇ ಈ ಸಲದ ಅಭ್ಯರ್ಥಿಯಾಗಿ ಅವರೇ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಬೇಕು ಅಂತ ನಮ್ಮೆಲ್ಲರ ಆಸೆ, ದಕ್ಷಿಣ ಕ್ಷೇತ್ರದ ಮತದಾರರ ಆಸೆ. ಪಬ್ಲಿಕ್ನ ಒಪಿನಿಯನ್ ಕೇಳಿ, ಪಬ್ಲಿಕ್ ಒಪಿನಿಯನ್ ಬರೋದು ನಾನೇನು ಹೇಳ್ತೀನಿ ಅದೇ ಬರೋದು ಒಪಿನಿಯನ್ನು. ಉತ್ತಮವಾದ ಕೆಲಸ ಇವತ್ತು ಅವ್ರಿಗೆ 91-92 ವರ್ಷ ಆಗಿರ್ಬೋದು, ಆದರೆ 92 ವರ್ಷ ಅವ್ರಿಗಾಗಿಲ್ಲ, ಅವ್ರಿಗಂತ ದೇವಣೆ ಆಗಿಲ್ಲ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೂ, ಬಡವರ ಕಾರ್ಯಕ್ರಮ ಇರ್ಬೋದು, ಶ್ರೀಮಂತರ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕ್ರೀಡೆ ಇರ್ಬೋದು, ಬೇರೆ ಯಾವುದೇ ಒಂದು ಕರೆದ ತಕ್ಷಣ ಮುಂಚೂಣಿಯಲ್ಲಿರೋಂಥ ವ್ಯಕ್ತಿ ಆ ಮನುಷ್ಯ. ಹಾಗಾಗಿ ಅವರು ಈ ಬಾರಿನೂ ಕೂಡ ಎಲ್ಲ ವರ್ಗದ ಜನ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ನಾಯಕರಿದ್ದಾರೆ, ಕುರುಬರಿದ್ದಾರೆ, ಲಿಂಗಾಯತ್ ಇದ್ದಾರೆ, ಇನ್ನು ಮರಾಠೀಸ್ ಇದ್ದಾರೆ, ಮತ್ತು ಲಂಬಾಣಿ ವರ್ಗ ಜನ ಇದೆ. ಎಲ್ಲರೂ ಇಷ್ಟಪಡೋಂಥ ವ್ಯಕ್ತಿ ಅಂದರೆ ಶ್ರೀಯುತ ಶ್ಯಾಮ್ನ ಶಿವಶಂಕರಪ್ಪ ಜಿ ಅನ್ನೋದರಲ್ಲಿ ತಪ್ಪೇನಿಲ್ಲ. ಅವರು ಈ ಬಾರಿನೂ ಕೂಡ ಸತತ 3ನೇ ಬಾರಿ ಗೆಲ್ಲೋದಕ್ಕೆ ಅವರು ಮುಂಚೂಣಿಯಲ್ಲಿದ್ದಾರೆ, ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋದನ್ನು ನಾವು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸ್ಮಾರ್ಟ್ ಸಿಟಿ ಥರ ಕಾರಣಕರ್ತರು ಮೂಲ ಅವರೇ, ಈಗ ಹೇಳ್ಕೊಂತಾರೆ ಅವರು ಇವರು ಅಂತೇಳಿ, ಅದೆಲ್ಲ ಸುಳ್ಳು. ಅವರು ಇದ್ದಂಥ ಸಂದರ್ಭದಲ್ಲಿ ಅವ್ರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ ಸಚಿವರಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಾಗೆ ಸ್ಮಾರ್ಟ್ ಸಿಟಿ ಆದೇಶ ಮಾಡಿ 2000 ಇಸ್ವಿನಲ್ಲಿಂದ ನೋಡ್ಕೊಂತ ಬಂದಿವಿ ನಾವು. ಹೌದ್ರಾ? ಅವತ್ತಿಂದ ನೋಡ್ಕೊಂತ ಬಂದಿವಿ. ಕಾರ್ಪೊರೇಷನ್ ಏನಾಗಿತ್ತು, ಏನಾಗಿದೆ, ಏನು ಊರು ಅಭಿವೃದ್ಧಿ ಆಗಿದೆ ಅಂತ ನಾವು ನೋಡ್ಕೊಂತ ಬಂದಿವಿ. ಅತಿ ಹೆಚ್ಚು ಕ್ಯಾಂಡಿಡೇಟ್ ಇಲ್ಲ ಅಂತೀರ ಸರ್? ಸರ್, ಬಿ ಜೆ ಪಿನಲ್ಲಿ ಇನ್ನೂ ಯಾವುದು ಕೌಂಟ್ ಆಗ್ತಿಲ್ಲಲ್ಲ ಬಸ್. ಈಗ ನಾವು ಈಗ ಇವರು ಶ್ಯಾಮನೂರು ಶಿವಶಂಕರಪ್ಪ ಅವರು, ಎಸ್ ಎಸ್ ಮಲ್ಲಿಕಾರ್ಜುನ ಸಾಹೇಬರು ಅಂತ ಪೂರ್ತಿ ಊರಿಗೂರೇ ಕೊಂಡಾಡ್ತೈತಿ, ಅವರೇ ಬೇಕಂತ ಕೊಂಡಾಡ್ತೈತಿ. ಈಗ 5 ವರ್ಷದಿಂದನೇ ಅವ್ರು ಕಳ್ಕೊಂಡು, ಮಲ್ಲಿಕಾರ್ಜುನ ಅವ್ರ ಸಾಹೇಬ್ರು ಕಳ್ಕೊಂಡು ಊರಾಗಿಂದ ಏನಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಏ ಯಾವುದೇ ಕಾರಣಕ್ಕೂ ಈ ಕಡೆ ದಕ್ಷಿಣಕ್ಕೆ ಯಜಮಾನರು ಬೇಕು, ಈ ಕಡೆ ಮಲ್ಲಿಕಾರ್ಜುನ ಅವ್ರು ಬೇಕಂತ ಊರಾಗಿನ ಜನನೇ ಹೇಳ್ತೈತಿ. ಊರು ಅಭಿವೃದ್ಧಿಯಿಂದನೇ ಅವ್ರಿಗೆ 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದು, ಒಳ್ಳೆ ಹೆಸರು ಬರ್ತದಲ್ಲ ನಮ್ಮೂರಿಗೆ. ನಮ್ಮೂರು ನಮ್ಮೂರು ಅನ್ನೋದು ಅವ್ರಿಗೊಂದು ಭಾಳ ಅಭಿಮಾನ ಇದೆ. ಖಂಡಿತ ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಈ ಸಾರಿ ಗೆದ್ದೇ ಗೆಲ್ಲಿಸ್ತಾರೆ. 100% ನಿಜ. ಕಾಂಗ್ರೆಸ್ ಸರ್ಕಾರ ಬರೋದು ನಿಜ, ಪವರ್ಫುಲ್ ಖಾತೆ ಮಂತ್ರಿಗಳಾಗೋದು ನಿಜ. ಈಗ 3ನೇ ಬಾರಿ 4ನೇ ಬಾರಿ ನಮ್ಮ ಶ್ಯಾಮನೂರು ಶಿವಶಂಕರಪ್ಪರು ನಿಲ್ತಿದ್ದಾರೆ. ಇಲ್ಲಿಂದ ವಂಡ ಸರ್ಕಲ್, ಆಜಾದ್ ನಗರ, ಅಹಮದ್ ನಗರ, ಬಾದಶಾ ನಗರ ಎಲ್ಲರ ನೋಡ್ರಿ, ಯಾರು ಕೆಲಸ ಮಾಡಿಲ್ಲ ಅಂತ ಅನ್ನೋದು ಸುಳ್ಳದು. ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅಷ್ಟು ಚೊಕ್ಕವಾದ ಕೆಲಸ ಮಾಡಿದ್ದಾರೆ, ಮುಂದೆನೂ ಗೆಲ್ಲೋದು ಅವರೇ. ಈಗ ಅವ್ರಿಗೆ 92 ವರ್ಷ ಅಂತ ಯಾರು ಎಸ್ ಡಿ ಪಿ ಐ ಅವರೇನು ಭಾಳ ಗ್ರಾಸ್ ರೂಟಲ್ಲಿ ಭಾಳ ವರ್ಕ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿಲ್ಲ ಸರ್. ಅವ್ರು ಯಾರು ಏನು ಮಾಡಿದ್ರು ಶ್ಯಾಮನೂರು ಶಿವಶಂಕರಪ್ಪರು ಗೆದ್ದೇ ಗೆಲ್ತಾರೆ. ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಅಲ್ಲ ಸರ್, ಅಲ್ಪಸಂಖ್ಯಾತ ಮತಗಳು 86,000 83,000 ಅಂತವ್ ಹೇಳ್ತಾರೆ. ಶ್ಯಾಮನೂರು ಶಿವಶಂಕರಪ್ಪರು ಬಿಟ್ಟು ಓಟ್ ಹಾಕಲ್ಲ ಅವರು, ಶ್ಯಾಮನೂರು ಶಿವಶಂಕರಪ್ಪರಿಗೆ ಓಟ್ ಹಾಕಲ್ಲ. ಯಾಕಂದರೆ ಅವರು ಇವತ್ತು ಬೆಳಗ್ಗೆ 10:30-11 ಗಂಟೆಗೆ ರೆಡಿ ಇರ್ತಾರೆ, ಎಲ್ಲಿ ಯಾವ ಫಂಕ್ಷನ್ಗೆ ಕರೆದ್ರೂ ಬರ್ತಾರೆ. ಹಾಸ್ಪಿಟ್ಲಿಗೆ ಫ್ರೀ ಆಗಿರ್ಬೋದು, ಕಾಲೇಜಿಗೆ ಫ್ರೀ ಆಗಿರ್ಬೋದು, ಅವರಷ್ಟು ದಾನ ಧರ್ಮ ಮಾಡಿರೋದು ಇನ್ನೊಬ್ರು ಯಾರಿಲ್ಲ, ಸುಮ್ಮನೆ ಹೇಳ್ಕೊಂಡು ಅಡ್ಡಾಡೋಕ್ಕೆ ಸರಿ ಜನ ಇದ್ದಾರೆ ಅಷ್ಟೇ. ಈಗ ಸುಮಾರು 20 ವರ್ಷದಿಂದ ಈ ಎಸ್ ಎಸ್ ಫ್ಯಾಮಿಲಿಯವರು ಗೆದ್ಕೊಂಬಂದಿದ್ದಾರೆ. ಈಗ ಅವರು ಒಂದು ರೂಮರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಂತಂದರೆ ಬಿ ಜೆ ಪಿಗೆ ಓಟ್ ಬರ್ತೈತೆ ಅಂತ. ನಾನು ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಈ ಸೆಂಟಿಮೆಂಟ್ ಡೈಲಾಗ್ಗಳು ಬೇಡ, ಅಭಿವೃದ್ಧಿ ಮೇಲೆ ಓಟ್ ಕೇಳ್ರಿ. ಇದು ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಬಿ ಜೆ ಪಿ ಬರ್ತೈತಿ, ಅವೆಲ್ಲ ಬೇಡ. ಅಭಿವೃದ್ಧಿ ನೀವು ಈ ಕಡೆ ನಮ್ಮ ಕ್ಷೇತ್ರಕ್ಕೆ ಏನೇನು ನೀವು ಅಭಿವೃದ್ಧಿ ಮಾಡಿದಿರಿ ಇದ್ರ ಮೇಲೆ ಓಟ್ ಕೇಳ್ರಿ. ನಾವೆಲ್ಲ ಒಂದು ಕಡೆ ಯಾವುದೋ ಒಂದು ಹಳ್ಳಿಗೆ ಹೋಗಿ ಏನೋ ಒಂದು ಹಿಂಗೆ ಎಲೆಕ್ಷನ್ ಬಗ್ಗೆ ಮಾತಾಡಿ ಹೇಳಿದರೆ, ನಾವು ಇನ್ನಿಂಗೆ ಇದು ಮಾಡಿದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಶಂಕರಪ್ಪರಿಗೆ ನಾವು ಓಟ್ ಹಾಕ್ತೀವಿ, ಅವ್ರು ತೊಗೊಂಡೋಗಿ ಎಲ್ಲ ಆಜಾದ್ ನಗರಕ್ಕೆ ಓಟ ದುಡ್ಡು ಹಾಕ್ತಾರೆ ಅಂತ ಹೇಳ್ತಾರೆ. ಏನು ಹಾಕಿದ್ದೀರಿ ಆಜಾದ್ ನಗರ ದುಡ್ಡು ಎಷ್ಟು ಹಾಕಿದ್ದೀರಿ? ಬರ್ರಿ ಇಲ್ಲಿ, ಇಲ್ಲಿರೋ ಸ್ಥಿತಿ ನೋಡಿರಿ. ಏನು ಎಲ್ಲಿ ಎಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗೈತಿ, ಯಾವ್ಯಾವ ರೋಡ್ ಆಗಿದೋ, ಏನೇನು ಆಗಿದೆ ಅಂತೇಳಿ. ಅದಕ್ಕೆ ಇವೆಲ್ಲದಕ್ಕೆ ಒಂದೇ ಪರಿಹಾರ, ಅದು ಎಸ್ ಡಿ ಪಿ. ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಒಂದು ನಿರ್ಧಾರಕ್ಕೆ ಬಂದು, ಇಲ್ಲ ನಾವು ಎಸ್ ಡಿ ಪಿನ ಗೆಲ್ಸೇ ಗೆಲ್ಸ್ತೀವಿ ಅಂತೇಳಿ ಒಂದು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಎಸ್ ಡಿ ಪಿಯಿಂದ ನಮ್ಮ ಇಸ್ಮಾಯಿಲ್ ಜಬೀಲ್ ಅನ್ನೋ ಒಂದು ಕ್ಯಾಂಡಿಡೇಟ್ ನಿಲ್ಲಿದ್ದಾರೆ, ಅದ್ರಿಗೆ ನಾವು ಗೆಲ್ಸೇ ಗೆಲ್ಲಿಸ್ತೀವಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲ ಇದ್ದಂಥವ್ರಿಗೆ ಕೊಟ್ಟಿದ್ದಾರೆ ಸರ್. ನಮಗೇನು ಮನಿ, ನಾವಿಂದು ನಮ್ಮ ಅಪ್ಪರ ಇದ್ದಾಗಿಂದ ನಮ್ಮ ಅಜ್ಜರ ಇದ್ದಾಗಿಂದ ಇಲ್ಲೇ ಇದ್ದೀವಿ, ನಾವು ಹಿಂಗೆ ದುಡ್ಕೊಂತ ತಿಂತಿದ್ದೀವಿ. ನಮಗೇನು ಅವರಿಂದ ಏನು ಆಗಿಲ್ಲ ಸರ್. ಆಗ ಕೆಲವೊಬ್ರಿಗೆ ಆಗಿದ್ದಾವೆ, ಆಗಿಲ್ಲ ಅಂತ ನಾವು ಹೇಳಲ್ಲ, ನಮಗೇನು ಆಗಿಲ್ಲ ಸರ್. ಬಡವ್ರನ್ನ ಗುರುತಿಸಿಲ್ಲ ಯಾರು, ಬಡವ್ರನ್ನ ಗುರುತಿಸ್ಬೇಕು ಇದ್ದಂಥವ್ರಿಗೆ ಎಲ್ಲ ಆಗಿರೋದು. ನಾವು ಹಿಂಗೆ ಬಾಡಿ ಕಟ್ಕೊಂಡು ಜೀವನ ಮಾಡ್ಕೊಂಡು ಹಿಂಗೆ ಜಂಜಾಡ್ದಾಗ ಜೀವನ ಮಾಡ್ತಾಯಿದ್ದೀವಿ, ನಮ್ಮನ್ನು ಯಾರು ನೋಡಿದ್ರೆ ಪಾಡಾಗುತ್ತೆ. ಬದಲಾವಣೆ ಬಯಸ್ತಿದ್ದಾರೆ? ಬದಲಾವಣೆ ನಾವು ಬಯಸ್ತೀವಿ ಸರ್.
ನಾವು ಈ ಸರಿ ಎಲ್ಲ ಬಿಜೆಪಿಗೆ ಮಾಡ್ಬೇಕು ಅನ್ನೋದೈತಿ. ಬಿಜೆಪಿಗೆ ಮಾಡ್ತೇವೆ ಸರ್. ಬಿಜೆಪಿ ಯಾವ ಕಾರಣಕ್ಕೆ ಸರ್ ಬದಲಾವಣೆ ದೇಶ ಎಲ್ಲ ನೋಡ್ಕೊಂತಂದ್ರೆ ಭಾಳ ಚೆನ್ನಾಗಿ ಮಾಡಿದ್ರಲ್ಲ ಸರ್, ಹೊರಗಡೆಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಐತಿ. ನಾವು ಹಂಗಾಗಿ ಬಿಜೆಪಿ ಮಾಡ್ಬೇಕು, ಬಡವ್ರನ್ನೆಲ್ಲ ಗುರುತಿಸ್ತಾ ಇರೋದೇ ಬಿಜೆಪಿ. ನಾವು ಬಿಜೆಪಿ ಸರ್ಕಾರ ಏನು ಯೋಚನೆ ಮಾಡುತ್ತೆ, ಫಸ್ಟ್ ದೇಶದ ಯೋಚನೆ ಮಾಡ್ತೈತೆ. ಅಲ್ಲಿ ಏನು ನಮ್ಮದು ಸೈನಿಕ ಓದ್ ಸತಿ ಸೈನಿಕರನ್ನ ಗುಂಡಿಟ್ಕೊಂಡ್ರು. ಮೋದಿ ಏನು ಮಾಡಿದ್ರು, ಅವ್ರಿಗೆ ಏನು ಮಾಡ್ಬೇಕು, ಆಮದು ರಫ್ತು ಎಲ್ಲ ಬಂದ್ ಮಾಡಿದ್ರು, ನೀರು ಹೋಗೋದು ಬಂದ್ ಮಾಡಿದ್ರು. ಅವರು ಒಡೆಯ ಹೊಡ್ತಾ ತೋರಿಸ್ಕೊಂಡು ಹೊಡಿತಾರ, ನಮ್ದು ಹೊಡೆದ್ರೆ ಸೌಂಡೇ ಬರಲ್ಲ. ಅದಕ್ಕೆ ದೇಶಕ್ಕೆ ಮೋದಿ ಬೇಕು, ರಾಜ್ಯಕ್ಕೆ ಕಾಂಗ್ರೆಸ್ ಬೇಕು. ದಾವಣಗೆರೆಗೆ ಯಾರು ಬೇಕು ಸರ್? ಅದೇ ರಾಜ್ಯ ಅಂದ್ಮೇಲೆ ದಾವಣಗೆರೆನೂ ಬಂತು, ಹರಿಹರನೂ ಬಂತು, ರಾಣೆ ಬನ್ನು ಎಲ್ಲ ಬಂತು, ರಾಜ್ಯ ಅಂತಾನೆ ಹೇಳ್ತಾ ಇದೆ. ಕಾಂಗ್ರೆಸ್ ಬೇಕು ಹೌದು ಸರ್, ನಮಗೆ ಕೆಲಸ ಆಗ್ಬೇಕಂದ್ರೆ ಕಾಂಗ್ರೆಸ್ಸೇ ಬೇಕು. ಪ್ರತಿ ಬೆಳಗ್ಗೆ ಬಂದು ದೇವತೆ ಕೇಳೋದು ಒಂದೇ ಪ್ರಾರ್ಥನೆ, ನಮ್ಮಂತಾರೆ ಒಳ್ಳೆ ದುಡಿಮೆ ಒಳ್ಳೆ ಛಲ ಕೂಡ ಅಷ್ಟೇ. ಈಗ ನಮ್ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟಿದ್ದೀವಿ, ಯಾವ ರಾಜಕೀಯ ಆಗಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ನಾವು ಡಿಪೆಂಡ್ ಆಗಿಲ್ಲ. ಇವತ್ತು ನಾನು 100 ರೂಪಾಯಿ ದುಡಿದ್ರೆ 50 ರೂಪಾಯಿ ನಮ್ಮ ಮನೆ ಚಿಕನ್ ಹೋಯ್ತು, 50 ರೂಪಾಯಿ ದುಡಿದ್ರೆ 1 ಕೆಜಿ ಅಕ್ಕಿ ಹೋಯ್ತು, ನಾನು ಅಷ್ಟೇ ಡಿಪೆಂಡ್. ನನ್ನ ಕೆಪಾಸಿಟಿ ಎಷ್ಟು ಅಷ್ಟೇ, ನನ್ನ ದಿನದ ಎಷ್ಟು ಅಷ್ಟೇ, ಬೆಳಗ್ಗೆ ಕರಿತಾ ಮತ್ತು ತಗೋವನ ಹತ್ರ ಬರೋದು. ಇವತ್ತು ಎಷ್ಟು ಕೊಡ್ತೀವೋ ನಿನಗೆ ಬಿಟ್ಟು, ಬೇಳೆ ಸಾರಿಗೂ ಸಹಿ, ಮಟನ್ ಸಾರಿಗೂ ಸಹಿ, ಹೋಳಿಗೆ ಸಾರಿಗೂ ಸಹಿ, ದುಗ್ಗ ಯಾವಾಗ ಪ್ರತ್ಯಕ್ಷ ಅಂತಾಳ ಆವಾಗ ನಾವು ನಮ್ಮೇಲೆ ನಾವು ಡಿಪೆಂಡ್ ಆಗಿ ನಾವು ದುಡಿದ್ರೆ ನಮ್ಮ ಮನೆ ಬೆಳಗ್ತದೆ. ನಾನು ಒಂದು ಪಕ್ಷ ಹೇಳ್ತೀನಿ, ನಮ್ಮ ಮನೆಗೆ ಒಂದು 20 ಓಟ್ ಅದ ಒಂದು ತಿಳ್ಕೊಳ್ಳಿ, ಇನ್ನೊಂದು ಕುರಿ ಕೊಟ್ಟಂದೇ ಓಸು ಓಟ್ ನಮಗೆ ಹಾಕ್ಬೇಕು ಅನ್ನೋ ಜನಗಳು ಭಾಳ ಇದಾರೆ. ಅದಕ್ಕೆಲ್ಲ ಆಸೆ ಮಾಡಬಾರ್ದು. ಯಾವ ವ್ಯಕ್ತಿ ಏನು ಮಾಡ್ತಾನೆ ಅದು ನಾವು ಪಾಲನೆ ಮಾಡ್ಬೇಕು ಅಷ್ಟೇ. ನಾ ಕೇಳ್ತೀನಿ, ಏನು ವೋಟಿಂಗ್ ಬ್ಯಾಂಕ್ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪದೇ ಪದೇ ಗೆಲ್ತಾ ಇದ್ದಾರೆ. ಆದರೂ ಇಲ್ಲಿ BJP ದಿನಕ್ಕೆ ಬಲಿಷ್ಠವಾಗ್ತಾ ಇದೆ. ಮುಂದಲ್ಲ ಒಂದಲ್ಲ ಒಂದಿನ BJP ಒಳ್ಳೆ ಅವಕಾಶ ಇದೆ. ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದಾವೆ. ಹ್ಞೂ ಸರ್, ಅದೇ. ಆದ್ರೆ ಅವರಿಗೆ ಏನು ಈ ಬಾರಿ ಕಣಕ್ಕಿಳಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ? ಅಲ್ಲಲ್ಲ, SDP ಅವ್ರ ಕೈ ಕಣಕ್ಕಿಳಿದ್ರು ಕೂಡ ಅವರು ಕಾಂಗ್ರೆಸ್ನ ಓಟ್ನ ಅಂತೂ ಕೀಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅದು ಕಾಂಗ್ರೆಸ್ ಒಂದು ಒಂದು ಏನು ವೋಟಿಂಗ್ ಬ್ಯಾಂಕ್ ಅಂತಂದು ಅವರು ಒಂದು ತಪ್ಪು ಕಲ್ಪನೆಗಿದ್ದಾರೆ. ಅವ್ರ ಸಹ ಬದಲಾದ್ರೆ ನಮ್ಮ ದಕ್ಷಿಣದಲ್ಲಲ್ಲ ಇಡೀ ದೇಶದಲ್ಲೇ ಕೂಡ ಕೆಲವೊಂದು ಬದಲಾವಣೆ ಆದರೆ ಚೆಂದ ಅಂತ. ನಾವು ದಕ್ಷಿಣದಲ್ಲೇ ಬದಲಾಗಬೇಕು ಅಂತಲ್ಲ, ಅಲ್ಪಸಂಖ್ಯಾತರು ನಮ್ಮ ಮಿತ್ರರು ಏನಿದ್ದಾರೆ ಅವ್ರೊಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಅಂತಂದರೆ ಹಿಂದೆಲ್ಲ ಅವಕಾಶ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಅವಕಾಶ ಕೊಟ್ಟಿದ್ದಾರೆ, ದೇಶ ಹೇಗಿದೆ ರಾಜ್ಯ ಆಗಿದೆ ಅಂತಂದು ನೋಡಿದ್ದಾರೆ. ಈಗ ಮತ್ತೆ ಇನ್ನೊಂದು ಸಲ ಈಗ ಬದಲಾಯಿಸಿದರೆ, ಅವರು ಏನಾದರೂ ಯೋಚನೆ ಮಾಡಿ ಬದಲಾಯಿಸಿದರೆ ಒಂದು ಬೇರೆ ಥರದ ಅಭಿವೃದ್ಧಿ ಕಾಣ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಸರ್. ನಾನೀಗ ದಾವಣಗೆರೆಯ ಮಂಡಕ್ಕಿ ಬಟ್ಟಿಯಲ್ಲಿದ್ದೀನಿ. ಬಹಳಷ್ಟು ಜನ ಇಲ್ಲಿನ ದಿನಪ್ರತಿ ಕೆಲಸ ಮಾಡ್ತಾರೆ. ಅವರ ಜೀವನ ಹೇಗಿದೆ, ಅವರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಕಳೆದ 5 ವರ್ಷದಲ್ಲಿ ಇಲ್ಲಿನ ಹಾಲಿ ಶಾಸಕರು ಯಾವ ರೀತಿಯಾಗಿರುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸೋಲಿಸಬೇಕು ಅಂತ SDP ಅವರು ಪಣ ತೊಟ್ಟಿದ್ದಾರೆ. ಯಾರು ಸೋಲಿಸಿದ್ರೆ ಏನಾಗಲ್ಲ. ಶಾಮ್ರು ಶಿವಶಂಕರಪ್ಪನೇ ಗೆಲ್ಲದ್ದು ಇಲ್ಲಿ, ಅವರೇ ಗೆಲ್ಲದ್ದು. ಅದ್ರಲ್ಲಿ 2 ಮಾತಿಲ್ಲ. ಹಾ, 2 ಮಾತಿಲ್ಲ. ಅದ್ರ ಬದಲಾವಣೆ ಬಯಸ್ತಿದ್ದಾರೆ ಅಂತ 5-6 ಸಾವಿರ ಅವ್ರು ಟಿಕೆಟ್ ಸಿಕ್ಕರೆ ಅವ್ರಿಗೆ ಮಾಡ್ತೀವಿ ನಾವು. ಅವ್ರು ಕೊಡಬೇಕಲ್ಲ, ಕಾಂಗ್ರೆಸ್ ಇಂದ ಕೊಡಬೇಕಲ್ಲ. ಹಾ, ಕಾಂಗ್ರೆಸ್ ಗೆಲ್ಕೊಂಡ್ ಬಂದಿರ್ತ ಗೆಲ್ತಿರ್ತಾರೆ ಇಲ್ಲಿ. ಹಾ, ಶಾಮ್ರು ಶಿವಶಂಕರಪ್ಪನೇ ಗೆಲ್ಲದ್ದು ಇಲ್ಲಿ. ಎಲೆಕ್ಷನ್ ದಾಗ ಬಂದು ಕೈ ಮುಕ್ಕೊಂಡ್ ಬರ್ತಾರೆ, ಓಟ್ ಹಾಕ್ರಿ ಅಂತಾರೆ. ಓಟ್ ಹಾಕಿ ಹಾಕಿದ್ಮೇಲೆ ಮನೆಗೆ ಹೋಗಿದ್ರೆ ಯಾರು ನೀವು ಹೋಗ್ರಿ ಅಂತಾರೆ. ಮನೆ ತಾಗ ಹೋಗಿದ್ರೆ ಕಷ್ಟ ಇರ್ತಿತ್ತಲ್ಲ, ಅವಾಗ ಬರ್ತಾರ ಕಾಲ್ ಕೈ ಮುಕ್ಕಂತ. ಮನೆ ತಾಗ ಹೋಗಿದ್ರೆ ಕಾಂಗ್ರೆಸ್ ಅವರು ಬರಲ್ಲ, ಯಾರು ಬರಲ್ಲ ರೀ ಸರ್. ಇಲ್ಲಿ ಯಾರು ಮುಸ್ ನೋಡಲ್ಲ, ಸುಮ್ನೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರ. ಮನೆ ತಾಗ ಹೋಗಿದ್ರೆ ಮುಸ್ ನೋಡಲ್ಲ ಅವ್ರು. ಏ ಹೋಗಮ್ಮ, ಎಲ್ಲಿ ನೋಡ್ಬೇಕು ನಿಮ್ಗೆ ಮನೆಗೆ ಬಂದು. ಯಾರು ಬಂದು ಕೇಳಂಗಿಲ್ಲ ರೀ, ಯಾರು ಓಟು ಹಾಕೋ ಮಾಟ ಅಷ್ಟೇ ಇಲ್ಲೇ ಬರೋದು. ಏನಾರು ಅವ್ರದ್ದು ಕೆಲಸ ಇರೋ ಮಾಟ ಇಲ್ಲಿ ಅಷ್ಟೇ ಬರೋದು. ಆಮೇಲೆ ಯಾರು ಬಂದು ಇಲ್ಲೇ ಸಹಾಯ ಮಾಡಂಗಿಲ್ಲ, ಏನಂತ ಕೇಳಂಗಿಲ್ಲ. ಇಲ್ಲೇ ಯಾರ್ಯಾರು ಬರಂಗಿಲ್ಲ, ಇಲ್ಲೇ ಬಂದು ಏನು ನೀವು ಯಾಕೆ ಇಷ್ಟು ಕಷ್ಟ ಬೀಳ್ತೀರಿ, ನಿಮ್ಗೆ ಏನು ಅಷ್ಟು ತೊಂದರೆ ಐತಿ ಅಂತ ಯಾರು ಕೇಳೋರೋ ಇಲ್ಲ ನಮ್ಗೆ ಇಲ್ಲೇ. ಶಾಮನೂರು ಶಿವಶಂಕರಪ್ಪನವರು ಸುಮಾರು ಜನಕ್ಕೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್. ಯಾಕಂದ್ರೆ ಸುಮಾರು ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಬಡವರು ಬಗ್ಗರು ಬಂದರೆ ಅವರಿಗೆ ಆಶ್ರಯ ಕೊಡ್ತಾ ಇದ್ದಾರೆ. ಈ ಥರ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಅವ್ರ ಮಗನೂ ಅಷ್ಟೇ, ಅವರು ತುಂಬ ಉತ್ತರದಲ್ಲಿ ಎಂತೆಂಥ ಕೆಲಸಗಳು ಮಾಡಿದ್ದಾರೆ. ಇವತ್ತಿನ ದಿವಸ ದಾವಣಗೆರೆಯಲ್ಲಿ ಈ ಥರ ಒಂದು ಸ್ಮಾರ್ಟ್ ಸಿಟಿ ಆಗ್ಬೇಕಂದ್ರೆ ಅಷ್ಟು ಒಳ್ಳೆ ಕೆಲಸಗಳು. ಯಾವ ಪಾರ್ಕಲ್ಲಿ ಹೋಗಿ ನೋಡಿರಿ ನೀವು, ಬೇಕಾದ್ರೆ ನೀವೇ ಹೋಗಿ ನೋಡಿರಿ. ಇಲ್ಲಿವರೆಗಾದರೂ ಯಾವ ಥರ ವ್ಯಾಯಾಮ ಎಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಮಾಡ್ತಿದ್ರು ಅಂಥದ್ದೆಲ್ಲ ಬರೀ ಹಂಗೆ ಓಪನ್ ಆಗಿ ಸಿಗ್ತಾ ಇದೆ ಎಲ್ಲ.
ಆ ಥರ ರೋಡ್ ಆಗಲಿ ಹಳ್ಳಿಗಳಲ್ಲಿ ಒಳ್ಳೆ ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ಈ ಸರಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ಸೇ ಬಹುಮತ ಗೆಲ್ಲೋ. ಮುಂಚೆಯಿಂದನೂ ಇರ್ಬೋದು, ನಾವು ನೋಡ್ತಿದ್ದಂಗೆ ನಾವು ಸಣ್ಣ ಹುಡುಗರಿದ್ದಾಗಿಂದ ನೋಡಿದ್ದೀವಿ. ಆ್ಯಕ್ಚುಲಿ ಸ್ಕೂಲ್ಗಳು ಕಾಲೇಜಸ್ಗಳು ಸಿಕ್ಕಾಪಟ್ಟೆ ಇದೆ. ಇವತ್ತು ಮೆಡಿಕಲ್ಲು ಡೆಂಟಲ್ಲು ಬೇರೆ ಬೇರೆ ಕಡೆಯಿಂದ ಬಂದು ಓದ್ತಿದ್ದಾರೆ ಅಂದರೆ ದಾವಣಗೆರೆ ವಿದ್ಯಾನಗರಿ ಆಗಿದೆ ಅಂದರೆ ಅದಕ್ಕೆ ಕಾರಣನೇ ಶಾಮನೂರು ಶಿವಶಂಕರಪ್ಪನವರು, ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಉತ್ತರಕ್ಕೆ ಬಂದರೆ ಅವರಿಂದ ತುಂಬ ಅಭಿವೃದ್ಧಿಗಳಾಗಿದ್ದಾವೆ. ಹಿಂದೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ದಕ್ಷಿಣದಿಂದ ಇವರು ಗೆದ್ದಾಗೂ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಗೆದ್ದಾಗೂ ತುಂಬ ಕೆಲಸಗಳಾಗಿದೆ. ಸಿ ಸಿ ರೋಡ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ದೀಪಗಳಾಗಿರ್ಬೋದು, ಈಗ ಪೂನಾ ಬೆಂಗಳೂರು ರೋಡಿಗೆ ಹೋಗ್ತೀವಲ್ಲ ದೀಪಗಳು, ಹೈಮಾರ್ಸ್ ದೀಪಗಳು ಎಲ್ಲವೂ ಅಡವಳಿಸಿದ್ದು ಫಸ್ಟು ದಾವಣಗೆರೆಗೆ ಬಂದಿದ್ದು, ಅದನ್ನು ತಂದಿದ್ದು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು. ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ತುಂಬ ಏನಪ್ಪ ಅಂದರೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದಕ್ಕೆ ಕಾರಣನೇ ಶಾಮನೂರು ಶಿವಶಂಕರಪ್ಪನವರು. ನಾವು ಯಾವತ್ತಿದ್ರೂ ಶಾಮನೂರು ಶಿವಶಂಕರಪ್ಪನವರೇ ಗೆಲ್ಲಬೇಕು ಅಂತ ಆಸೆ ಪಡ್ತೀವಿ, ಅವರಿಗೆ ಮತ ಹಾಕ್ತೀವಿ. ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕೆಲವೊಂದು ರಾಜಕೀಯ ಸ್ಥಿತ್ಯಂತ್ರಗಳಿಗೆ ಈ ಒಂದು ಕ್ಷೇತ್ರ ಸಾಕ್ಷಿ ಆಗುತ್ತೆ. ಒಂದು ಕಡೆಯಿಂದ BJP, ಮತ್ತೊಂದು ಕಡೆಯಿಂದ SDPI ಧರ್ಮಾಧಾರಿತ ರಾಜಕಾರಣಕ್ಕೆ ಈ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲಿಯಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ, ಒಂದಿಷ್ಟು ಮಾತು ಈ ಕ್ಷೇತ್ರದ ಜನರಲ್ಲಿ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನ್ಯೂಸ್ 18 ನೆಟ್ವರ್ಕ್, ಜಾಲ ನಮ್ಮದು, ಬಲ ನಿಮ್ಮದು.